ನಮಸ್ಕಾರ ವೀಕ್ಷಕರೇ ಇವಾಗ ನಾವು ಸಮ್ಮರ್ ಕ್ಯಾಂಪ್ ನಡೆಸ್ತಾ ಇದೀವಿ ಸೋ ನಿಮಗೆ ಇಂಗ್ಲಿಷ್ ನ ಕೂಡ ನಾನು ಸಮ್ಮರ್ ಕ್ಯಾಂಪ್ ಸ್ಟೂಡೆಂಟ್ಸ್ ಜೊತೆಗೆ ಕೆಲ ವಿಷಯಗಳನ್ನು ತೋರಿಸ್ಕೊಡ್ತೀವಿ ನಾನು ಸಹಜವಾಗಿ ಕೆಲವು ಕಡೆ ತಪ್ಪುಗಳನ್ನು ಮಾಡ್ತೀವಿ ಆ ತಪ್ಪುಗಳೇನು ಚೆಕ್ ಮಾಡೋಣ ಬನ್ನಿ ಚಿಲ್ಡ್ರನ್ ರೆಡಿ ಇದೀರಾ ನೀವೆಲ್ಲ ಸ್ಟೂಡೆಂಟ್ಸ್ ನಾನು ನಿಮಗೆ ಒಂದು ಸೆಂಟೆನ್ಸ್ ನ ಕನ್ನಡದಲ್ಲಿ ಹೇಳ್ತೀನಿ ನೀವು ಅದನ್ನ ಇಂಗ್ಲಿಷ್ ನಲ್ಲಿ ಹೇಳಬೇಕು ಹೇಳ್ತೀರಾ ಯೆಸ್ ಯೆಸ್ ಓಕೆ ನಾನು ಮನೆಗೆ ಹೋಗ್ತಾ ಇದೀನಿ ಹೇಳಿ ಐ ಆಮ್ ಗೋಯಿಂಗ್ ಹೋಮ್ ವೆರಿ ಗುಡ್ ಐ ಆಮ್ ಗೋಯಿಂಗ್ ಹೋಮ್ ವೆರಿ ಗುಡ್ ಐ ಆಮ್ ಗೋಯಿಂಗ್ ಟು ಹೋಮ್ ಅನ್ಬಾರ್ದು ಐ ಆಮ್ ಗೋಯಿಂಗ್ ಟು ದ ಹೋಮ್ ಅನ್ಬಾರ್ದು ಐ ಆಮ್ ಗೋಯಿಂಗ್ ಟು ಮೈ ಹೋಮ್ ಅನ್ಬಾರ್ದು ಯು ಟುಕ್ ಅ ವಿಡಿಯೋ ಕೃಷ್ಣ ಅಂಡ್ ಮೀ ಒನ್ ಡೇ ಕರೆಕ್ಟ್ ಆ ವಿಡಿಯೋಲಿ ಕೃಷ್ಣ ಮತ್ತೆ ಶ್ರೀ ಐ ಆಮ್ ಗೋಯಿಂಗ್ ಹೋಮ್ ಅಂತ ಹೇಳ್ಕೊಟ್ರು ಕನ್ನಡದಲ್ಲಿ ಹೇಳೋ ವಾಕ್ಯನ ನೀವು ಇಂಗ್ಲಿಷ್ ನಲ್ಲಿ ಹೇಳಬೇಕು ಎಲ್ಲರೂ ಕೇಳಿಸ್ಕೊಳ್ಳಿ ರವಿ ರವಿ ನಾನು ಮತ್ತೆ ರಾಜ ಮನೆಗೆ ಹೋಗ್ತಾ ಇದೀವಿ ಹೇಳಿ ಹೇಳಿ ಯಾರು ಒಬ್ರು ಹೇಳಿ ರವಿ ಅಂಡ್ ರಾಜಾ ಒಟ್ಟಿಗೆ ಬಂದಾಗ ಈಜ್ ಬರತ್ತಾ ರವಿ ರಾಜಾ ಅಂಡ್ ಮೀ ಬರತ್ತಾ ರವಿ ಐ ಅಂಡ್ ರಾಜಾ ಅಂತ ಬರುತ್ತಾ ಕನ್ನಡದಲ್ಲಿ ಹೇಳ್ತೀವಲ್ಲ ನಾನು ಕನ್ನಡದಲ್ಲಿ ಹೇಳಿದ್ದು ರವಿ ಓಕೆ ರವಿ ನಾನು ಮತ್ತೆ ರಾಜ ಮನೆಗೆ ಹೋಗ್ತಾ ಇದೀವಿ ಕರೆಕ್ಟ್ ವೆರಿ ಗುಡ್ ಆಲ್ವೇಸ್ ನಾವು ನಮ್ಮ ಬಗ್ಗೆ ಐ ಅಂತ ಹೇಳಿದಾಗ ಅದು ಎಲ್ಲಿ ಬರುತ್ತೆ ಅದನ್ನ ನೀವು ಇಂಗ್ಲಿಷ್ ನಲ್ಲಿ ಜ್ಞಾಪಕ ಇಟ್ಕೋಬೇಕು ಅಂದ್ರೆ ಕನ್ನಡದಲ್ಲಿ ನೀವು ಹೆಂಗಾರೋ ಹೇಳ್ಬೋದು ಕನ್ನಡದಲ್ಲಿ ನೀವು ನಾನು ರವಿ ರಾಜ ಹೋಗ್ತಾ ಇದೀವಿ ಅಂತ ಕನ್ನಡದಲ್ಲಿ ನೀವು ನಾನು ರಾಜ ರವಿ ಹೋಗ್ತಾ ಇದ್ದೀವಿ ರಾಜ ನಾನು ರವಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು ಕರೆಕ್ಟ್ ಆದ್ರೆ ಇಂಗ್ಲಿಷ್ ನಲ್ಲಿ ಕತ್ತೆನ ಯಾವಾಗ್ಲೂ ಕೊನೆಯಲ್ಲಿ ಹಾಕಬೇಕು ಯಾರು ಕತ್ತೆ ನಾನು ಕತ್ತೆನ ಕೊನೆಯಲ್ಲಿ ಹಾಕಬೇಕು ಕತ್ತೆ ಯಾರು ಐ ಯಾರು ಕತ್ತೆ ಅಂದ್ರೆ ಐ ಅನ್ಬೇಕು ಹೂ ಇಸ್ ದ ಕತ್ತೆ ಹೂ ಇಸ್ ದ ಕತ್ತೆ ವೇರ್ ವಿಲ್ ದ ಕತ್ತೆ ಕಮ್ ರವಿ ರವಿ ಐ ಅಂಡ್ ರಾಜಾ ಆರ್ ಗೋಯಿಂಗ್ ಹೋಮ್ ಕರೆಕ್ಟಾ ಯಾಕೆ ಯಾ ಬಿಕಾಸ್ ಕತ್ತೆ ಇಸ್ ಇನ್ ದ ಸೆಂಟರ್ ಕರೆಕ್ಟ್ ರವಿ ಐ ಅಂಡ್ ರಾಜಾ ಬರಲ್ಲ ಐ ರವಿ ಅಂಡ್ ರಾಜಾ ಬರುತ್ತಾ ಯಾಕ್ ಬರಲ್ಲ ಅದು ಯಾ ಕತ್ತೆ ಶುಡ್ ನಾಟ್ ಕಮ್ ಫಸ್ಟ್ ಕರೆಕ್ಟ್ ಸೊ ರವಿ ಹಾ ಕತ್ತೆ ಯಾವಾಗ ಬರುತ್ತೆ ರವಿ ರಾಜಾ ಅಂಡ್ ಐ ಆರ್ ಗೋಯಿಂಗ್ ಹೋಮ್ ಕಿರಣ್ ಮೋಹನ್ ಹಾ ಮೈ ಫ್ರೆಂಡ್ ಅಂಡ್ ಐ ಆರ್ ಗೋಯಿಂಗ್ ಅಥವಾ ಐ ಅಂಡ್ ಮೈ ಫ್ರೆಂಡ್ ಆರ್ ಗೋಯಿಂಗ್ ಮೈ ಫ್ರೆಂಡ್ ಅಂಡ್ ಐ ಆರ್ ಗೋಯಿಂಗ್ ಕರೆಕ್ಟಾ ಕೃಷ್ಣ ಲಿಖಿತ್ ಅಂಡ್ ಐ ಆರ್ ಸಿಟ್ಟಿಂಗ ಐ ಕೃಷ್ಣ ಲಿಖಿತ್ ಅಂಡ್ ಆರ್ ಸಿಟ್ಟಿಂಗ ಕರೆಕ್ಟ್ ಎಲ್ಲಾರ್ಗು ಅರ್ಥ ಆಯ್ತಾ ವೆರಿ ಗುಡ್ ನೋಡಿ ಟೆಕ್ಸ್ಟ್ ಬುಕ್ ಅಲ್ಲಿ ಏನ್ ಬರ್ದಿದೆ ನೋಡಿ ಎಲ್ಲಾರು ಪೇಜ್ ನಂಬರ್ 95 ಕನ್ನಡ ಸೆಕ್ಷನ್ ನೋಡಿ ವೀಕ್ಷಕರೇ ಐ ಕಿರಣ್ ಅಂಡ್ ಮೋಹನ್ ಆರ್ ಗೋಯಿಂಗ್ ಟು ಅ ಮೂವಿ ಐ ಅಂಡ್ ಲಲಿತಾ ಅಥವಾ ಫಾದರ್ ಐ ಅಂಡ್ ಮದರ್ ಅಂತ ಹೇಳ್ಬಾರ್ದು ಕರೆಕ್ಟಾಗಿ ಹೇಳಬೇಕು ಅಂದರೆ ಐ ಯಾವಾಗಲೂ ಕೊನೆಯಲ್ಲಿ ಬರಬೇಕು ನೀವು ಬೇರೆ ನಾಮಪದಗಳ ಜೊತೆಗೆ ಉಪಯೋಗಿಸ್ತಾ ಇರಬೇಕಾದ್ರೆ ಐ ಅನ್ನೋ ಪದನ ಕಿರಣ್ ಮೋಹನ್ ಐ ಆರ್ ಗೋಯಿಂಗ್ ಅಂತಲೇ ಹೇಳಬೇಕು ಲಲಿತಾ ಅಂಡ್ ಐ ಆರ್ ಗೋಯಿಂಗ್ ಫಾದರ್ ಮದರ್ ಅಂಡ್ ಐ ವಾಚ್ ದ ಗೇಮ್ ಈ ಥರ ಬರುತ್ತೆ